ಸಿಎಂ ಕ್ರಿಯೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಹೇಳಬೇಕಾಗಿರುವ ವಿಷಯವೇನೆಂದರೆ, ಶ್ರೀ ಕೊಪ್ಪಳದ ಆರಾಧ್ಯ ದೇವರಾದ ಗವಿಸಿದ್ದೇಶ್ವರ ಸ್ವಾಮಿಗಳ ಹಿನ್ನೆಲೆ ಚರಿತ್ರೆಯನ್ನು ಹೇಳುತ್ತೇನೆ. ಮೊದಲು ನಾವು ಮಠದ ಹಿನ್ನೆಲೆಯನ್ನು ನೋಡೋಣ. ಗವಿಸಿದ್ದೇಶ್ವರ ಮಠವು ಕೊಪ್ಪಳದ ಪೂರ್ವ ಬೆಟ್ಟದ ಮೇಲಿರುವ ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿದೆ. ಅನ್ನ ಅರಿವು ಆಧ್ಯಾತ್ಮಕ್ಕೆ ಶ್ರೀ ಗವಿಸಿದ್ದೇಶ್ವರ ಮಠವು ಪ್ರಸಿದ್ಧವಾಗಿದ್ದು, ಕರ್ನಾಟಕದ ಅಗ್ರಮಾನ್ಯ ಮಠಗಳಲ್ಲಿ ಗವಿಮಠವೂ ಒಂದಾಗಿದೆ. ಇಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯು ದಕ್ಷಿಣ ಭಾರತ ಕುಂಭಮೇಳ ಎಂದು ಹೆಸರಾಗಿದೆ. ಈ ಜಾತ್ರೆಯಲ್ಲಿ ನಡೆಯುವ ದಾಸೋಹ ಪ್ರಸಿದ್ಧವಾಗಿದೆ. ನಾವು 18ನೇ ಪೀಠಾಧಿಪತಿ ಸ್ವಾಮಿಗಳ ಇತಿಹಾಸವನ್ನು ತಿಳಿಯೋಣ, ಬನ್ನಿ. ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯು 1977 ಜೂನ್ 1ರಂದು ಕಲಬುರಗಿ ಜಿಲ್ಲೆಯ ಆಗರಗುಂಡಿಯಲ್ಲಿ ಜನಿಸಿದರು. ಇವರ ಮೂಲ ಹೆಸರು ಏನೆಂದು ನಿಮಗೆ ಗೊತ್ತಾ? ಇವರ ಮೂಲ ಹೆಸರು ಪರ್ವತಯ್ಯ. ಇವರು ಇಂಗ್ಲಿಷ್ ತತ್ವಶಾಸ್ತ್ರ ಮತ್ತು ಸಂಸ್ಕೃತ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಪದವಿಯಲ್ಲಿ 6ನೇ ರ್ಯಾಂಕ್ ಪಡೆದಿದ್ದಾರೆ. ಕನ್ನಡ ವಿಷಯದಲ್ಲಿ ರ್ಯಾಂಕ್ ಪಡೆದ ಇವರು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಗವಿಮಠಕ್ಕೆ ಬರುತ್ತಾರೆ. ಅಂದಿನ ಪೀಠಾಧಿಪತಿ ಶಿವಶಾಂತವೀರ ಮಹಾಸ್ವಾಮಿಗಳು ಪರ್ವತಯ್ಯವರು ಗವಿಮಠಕ್ಕೆ ಬರುತ್ತಾರೆ. ಶಿವಶಾಂತವೀರ ಮಹಾಸ್ವಾಮಿಗಳು ಪರ್ವತಯ್ಯನ್ನು ನೋಡಿದಾಗ ಅವರ ಮನದಲ್ಲಿ ಇವರೇ ಮುಂದಿನ ಪೀಠಾಧಿಪತಿ ಎಂದು ನಿರ್ಧರಿಸಿದರು. ಇದರ ಪರಿಣಾಮವಾಗಿ 2002 ಡಿಸೆಂಬರ್ 19ರಂದು ಪಟ್ಟಾಭಿಷೇಕವಾಯಿತು. ನಂತರ ಇವರ ಹೆಸರು ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿ ಎಂದು ಬದಲಾಯಿತು. ಇವರು ಪಟ್ಟಾಭಿಷೇಕವಾದ ದಿನ ಯಾವುದೇ ಸಂಭ್ರಮ ಮಾಡದೆ ಸರಳ ದಿನದಂತೆ ಇರುತ್ತಾರೆ. ಇವರು ಪಟ್ಟಾಭಿಷೇಕವಾದ ಮೇಲೆ ಮಠದ ದಿಕ್ಕೇ ಬದಲಾಯಿತು. ಇವರು ಮಠಕ್ಕೆ ಸೀಮಿತವಾಗದೆ ಸುತ್ತ ನಾಡಿನ ಅಭಿವೃದ್ಧಿಯನ್ನು ಮಾಡಿದರು. ಸರ್ಕಾರಕ್ಕೆ ಸವಾಲಾದ ಹಿರೆ ಹಳ್ಳವು ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು 1 ವರ್ಷದಲ್ಲಿ ಪುನರ್ಚೇತನ ಕಾರ್ಯವನ್ನು ಮಾಡಿ ಮುಗಿಸಿದರು. ಹಾಗೆಯೇ ಆಳು ಬಿದ್ದಂಥ ಗಿಣಿಗೇರಿ ಕೆರೆಯನ್ನು ಅಭಿವೃದ್ಧಿ ಮಾಡಿದರು. ಇವರು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ದಾರೆ.